ಜೊಮ್ಯಾಟೊ ಗರ್ಲ್ ಎಂದೇ ಪ್ರಖ್ಯಾತಿ ಪಡೆದಿದ್ದ ಮೇಘನಾ ದಾಸ್ ಅವರು ವಿಧಿವಶರಾಗಿದ್ದಾರೆ. ಕಳೆದ ಕೆಲ ತಿಂಗಳಿಂದ ಅನಾರೋಗ್ಯದಿಂದ ಬಳಲ್ತಾ ಇದ್ದ ಮೇಘನಾ ಅವರು ಜೀವನ ಮರಣ ಹೋರಾಟದಲ್ಲಿ ಇಂದು ಚಿಕಿತ್ಸೆ ಫಲಕಾರಿಯಾಗದೆ ನಿಧನರಾಗಿದ್ದಾರೆ. 36 ವರ್ಷದ ಮೇಘನಾ ಅವರು ಪುಟ್ಟ ಮಕ್ಕಳನ್ನ ಮಗಳನ್ನಾಗಲಿದ್ದಾರೆ. ಈ ಹಿಂದೆ ಜೊಮ್ಯಾಟೊ ಫುಡ್ ಡೆಲಿವರಿ ಗರ್ಲ್ ಆಗಿ ಕೆಲಸ ಮಾಡ್ತಾ ಇದ್ದ ಮೇಘನಾ ಅವರು 2019 ರಲ್ಲಿ ಮಂಗಳೂರು ಮಹಾನಗರ ಪಾಲಿಕೆಯ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಮಣ್ಣಗುಡ್ಡ ಕ್ಷೇತ್ರದಿಂದ ಕಣಕ್ಕಿಳಿದಿದ್ದರು. ಬೆಂಗಳೂರಿನ ಎಂಎನ್ಸಿ ಹ್ಯಾಬ್ಲೆಟ್ ಪ್ಯಾಕರ್ಡ್ ನಲ್ಲಿ ಟೆಕ್ನಿಕಲ್ ಸಪೋರ್ಟ್ ಎಕ್ಸಿಕ್ಯೂಟಿವ್ ಆಗಿದ್ರು. ನಂತರ ದುಬೈನ ಕಂಪನಿಯೊಂದರಲ್ಲಿ ಮ್ಯಾನೇಜರ್ ಆಗಿ ಕೆಲಸ ನಿರ್ವಹಿಸಿದ ಮೇಘನಾ ಅವರು ಬೈಕ್ ಪ್ರಿಯೆ ಕೂಡ ಹೌದು. ಮೋಟಾರ್ ಸೈಕಲ್ ಏರಿ ಸವಾರಿ ಹೊರಡೋದಂದ್ರೆ ಈಕೆಗೆ ಬಲು ಇಷ್ಟವಾಗಿತ್ತು. ಡೆಲಿವರಿ ಗರ್ಲ್ ಆಗಿ ಕೆಲಸ ಮಾಡ್ತಾ ಇದ್ದ ಕೆಲಸದ ಬಗ್ಗೆ ಅಂದು ಪ್ರತಿಕ್ರಿಯಿಸಿದ ಮೇಘನಾ, ಆಹಾರ ಡೆಲಿವರಿ ಮಾಡುವ ಕೆಲಸ ಸಣ್ಣ ಮಟ್ಟದ್ದು ಎಂದು ನಾಚಿಕೆ ಪಡುವ ಅಗತ್ಯವಿಲ್ಲ. ಹಸಿವಾದಾಗ ಆಹಾರ ಒದಗಿಸಿ ಅವರ ಹಸಿವು ತಣಿಸುವಂತ ಕೆಲಸಕ್ಕಿಂತ ಉತ್ತಮವಾದ ಕೆಲಸ ಬೇರೊಂದಿಲ್ಲ ಎಂದು ಹೆಮ್ಮೆಯಿಂದ ಹೇಳಿಕೊಂಡಿದ್ರು. ಫುಡ್ ಡೆಲಿವರಿ ಗರ್ಲ್ ಆಗಿ ಕೆಲಸ ಮಾಡಿ ಇತರ ಮಹಿಳೆಯರಿಗೂ ಕೂಡ ಸ್ಫೂರ್ತಿಯಾಗಿದ್ದ ಸ್ವಾಭಿಮಾನಿ ಮೇಘನಾ ಇನ್ನು ನೆನಪು ಮಾತ್ರ. ಮೇಘನಾಳ ಅಕಾಲಿಕ ನಿಧನಕ್ಕೆ ಪಕ್ಷಾತೀತವಾಗಿ ನಾಯಕರುಗಳು, ಸಮಾಜದ ಗಣ್ಯರು ಕಂಬನಿ ಮಿಡಿದಿದ್ದಾರೆ.